ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗುರುಬಸವ್ ಅಂತ ಹೇಳಿ. ಸೊ ನನಗೆ ತುಂಬ ಜನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಮಗ ನಾನು 50,000-60,000 ಪಿ ಸಿ ತೊಗೋಬೇಕು ಅಂತಿದ್ದೀನಿ, ಸೊ ಕಾನ್ಫಿಗರೇಷನ್ ಹೇಳು ಅಂತೇಳಿ. ಅದೇ ಥರ ತುಂಬ ಜನಕ್ಕೆ ಈ ಪಿ ಸಿ ತೊಗೋಬೇಕು ಅನ್ನೋ ಒಂದು ಐಡಿಯಾದಲ್ಲಿರ್ತಾರೆ, ಪ್ಲಾನಲ್ಲಿರ್ತಾರೆ, ಪಿ ಸಿ ಯಾವ ತೊಗೊಳೋದು, ಯಾವ ಸಿ ಪಿ ತೊಗೊಳೋದು. ಸೊ ಕಾನ್ಫಿಗರೇಷನ್ ಒಂದು ಐಡಿಯಾ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು 2 ಪಿ ಸಿ ಬಿಲ್ಡ್ ರೇಂಜ್ ಹೇಳ್ತಿದ್ದೀನಿ. ಮೊದಲೇ ಬಂದುಬಿಟ್ಟು ಮಿಡ್ ರೇಂಜ್ ಗೇಮಿಂಗ್ ಪಿ ಸಿ ಎಡಿಷನ್ 60,000 ರೂಪಾಯಿ ಒಳಗಡೆ, ಮತ್ತು ಎರಡನೇದು ಬಂದುಬಿಟ್ಟು ಬಜೆಟ್ ಪಿ ಸಿ ಎಡಿಷನ್ 30,000 ರೂಪಾಯಿ ಒಳಗಡೆ. ಸೊ ಈ ಎರಡು ಎಡಿಷನ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಪಿ ಸಿ ಬಿಲ್ಡ್ ಗೈಡ್ ಅಂದ ಕೂಡಲೇ ನೀವು ಎಲ್ಲ ಕಾಂಪೋನೆಂಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್, ಮಾನಿಟರ್, ಕೀಬೋರ್ಡ್, ಮೌಸ್, ಸ್ಪೀಕರ್, ಇದ್ರ ಬಗ್ಗೆ ಎಲ್ಲ ನಾನು ಹೇಳೋಕೆ ಹೋಗಲ್ಲ, ಬಿಕಾಸ್ ಅದು ನಿಮ್ಮ ಅವಶ್ಯಕತೆಗೆ ನೀವು ತಗೋಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಬರೀ ಪಿ ಸಿ ಕ್ಯಾಬಿನೆಟ್ ಕಾಂಪೋನೆಂಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ ಪ್ರೊಸೆಸರ್, ಸ್ಟೋರೇಜ್, ರ್ಯಾಮ್, ಇದ್ರ ಬಗ್ಗೆ ನಾನು ಮೇನ್ ನಿಮಗೆ ಐಡಿಯಾ ಕೊಡ್ತೀನಿ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರೈಸ್ ಲಿಸ್ಟು ನಾನು ವೆಬ್ಸೈಟಲ್ಲಿ ಚೆಕ್ ಮಾಡಿ ಹಾಕಿರೋದು. ಸೊ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಹಾಕಿರೋ ಟೈಮಲ್ಲಿ ಇದ್ದ ಪ್ರೈಸ್ನ ನಾನು ಈಗ ನಿಮ್ಗೆ ಹೇಳ್ತಿದ್ದೀನಿ. ಸೊ ಈ ಪ್ರೈಸ್ಗಳು ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು, ಚೇಂಜ್ ಆದರೂ ನಿಮಗೆ 100-200 ರೂಪಾಯಿ ಒಳಗಡೆ ಮಾತ್ರ ಚೇಂಜ್ ಆಗುತ್ತೆ, ಜಾಸ್ತಿ ಏನು ಚೇಂಜ್ ಆಗಲ್ಲ. ಓಕೆ, ಮೊದಲೇ ಬಂದುಬಿಟ್ಟು ಮಿಡ್ ರೇಂಜ್ ಪಿ ಸಿ ಗೇಮಿಂಗ್ ಎಡಿಷನ್. ಪ್ರೊಸೆಸರ್ ಅಂತ ಬಂದುಬಿಟ್ರೆ AMD ರೈಸನ್ 5500X ಸ್ಕ್ವಾಡ್ ಕೋರ್ CPU. ಈ CPU ಬೇಸ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 3.5 GHz ಮತ್ತು ಮ್ಯಾಕ್ಸಿಮಮ್ ಟರ್ಬೋ ಕೋರ್ ಸ್ಪೀಡ್ ಬಂದುಬಿಟ್ಟು 3.7 GHz. ಸೊ ಈ ಪ್ರೊಸೆಸರ್ನ ಬೆಲೆ ಬಂದುಬಿಟ್ಟು ನಿಮಗೆ 15,497. ಸೊ ಎಲ್ಲ CPUಗಳಿಗೂ ನಿಮಗೆ ಕೂಲರ್ ಅಂತ ಬೇಕಾಗುತ್ತೆ. ಸೊ ಎಲ್ಲ CPUಗಳು ವರ್ಕ್ಲೋಡ್ ಜಾಸ್ತಿ ಆಗ್ತಿದ್ದಂಗೆ ಅದರ ಹೀಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕೂಲ್ ಮಾಡೋಕ್ಕೋಸ್ಕರ ಒಂದು ಕೂಲರ್ ಬೇಕಾಗುತ್ತೆ. ಸೊ ಆ ಕೂಲರ್ ಬಂದುಬಿಟ್ಟು ನಿಮಗೆ ರೈಸನ್ ಎಲ್ಲ ಪ್ರೊಸೆಸರ್ಗೂ ಫ್ರೀಯಾಗಿ ನಿಮಗೆ ಕೂಲರ್ ಸಿಗ್ತದೆ. ಸೊ ಇದಕ್ಕೆ ನಿಮಗೆ ಯಾವುದೇ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅವಶ್ಯಕತೆ ಇಲ್ಲ. AMD ರೈಸನ್ 5 CPU ಕೂಲರ್ ಬಂದುಬಿಟ್ಟು ನಿಮಗೆ 0 rupees. ಸೊ ಇದ್ರ ಜೊತೆಗೆ ನೀವು ಈ CPUನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಮದರ್ ಬೋರ್ಡ್ ಬೇಕಾಗುತ್ತೆ. ಸೊ ಆ ಮದರ್ ಬೋರ್ಡ್ ಬಂದುಬಿಟ್ಟು MSI ಪ್ರೊ ಸೀರೀಸ್ AMD ರೈಸನ್ B350 ATX ಮದರ್ ಬೋರ್ಡ್. ಈ ಮದರ್ ಬೋರ್ಡ್ ಮದರ್ ಸ್ಪೆಷಾಲಿಟಿ ಬಂದುಬಿಟ್ಟು 4 DDR4 RAM ಸ್ಲಾಟ್ಸ್ ಇದೆ, ಅದು 64 GB ತನಕ RAM ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು M.2 SSD ಸ್ಲಾಟ್ ಮತ್ತು 2 SATA memory ಸ್ಲಾಟ್ಸ್ ಇದೆ. ಅದ್ರ ಜೊತೆಗೆ ಇದು ವರ್ಚುವಲ್ ರಿಯಾಲಿಟಿ ರೆಡಿ ಕೂಡ ಇದೆ. ಈ ಮದರ್ ಬೋರ್ಡ್ ಬೆಲೆ ಬಂದುಬಿಟ್ಟು ನಿಮಗೆ 7,315 ರೂಪಾಯಿ ಆಗುತ್ತೆ. ಸೊ ಇದ್ರ ಜೊತೆಗೆ ಇದಕ್ಕೆ ಗ್ರಾಫಿಕ್ಸ್ ಕಾರ್ಡ್ ಬಂದುಬಿಟ್ಟು ನಿಮಗೆ ZOTEX GeForce GTX 1060 3GB ಈ ಗ್ರಾಫಿಕ್ಸ್ ಕಾರ್ಡ್ ಬೆಲೆ ಬಂದುಬಿಟ್ಟು 21,000 ರೂಪಾಯಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಸ್ಟೋರೇಜ್ ವಿಷಯಕ್ಕೆ ಬಂದುಬಿಟ್ರೆ ನಿಮ್ಮ ಸೀಗೇಟ್ 1 TB ಬರೋ ಕೂಡ 7,200 RPM ಸ್ಪೀಡಲ್ಲಿ ನಿಮಗೆ ಇದು ಸಿಗುತ್ತೆ. ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ 3,449 ರೂಪಾಯಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ರ್ಯಾಮ್ ಸ್ಟೋರೇಜ್ ಕೂಡ ಬೇಕಾಗುತ್ತೆ ಸಿಸ್ಟಮ್ಗೆ. ಸೊ ಆ ರ್ಯಾಮ್ ಬಂದುಬಿಟ್ಟು ನಿಮಗೆ ಕೋರ್ಸರ್ ವೆಂಜಿನಿಸ್ 8GB DDR4 2400 MHz ಸ್ಪೀಡ್ ಇರೋ ಈ ರ್ಯಾಮ್ ಬೆಲೆ ಬಂದುಬಿಟ್ಟು ನಿಮಗೆ 5,971 ರೂಪೀಸ್. ನಿಮಗೆ DVD ರೈಟರ್ ಅವಶ್ಯಕತೆ ಇದೆ. ಸೊ ಆ DVD ರೈಟರ್ ಬಂದುಬಿಟ್ಟು ನಿಮಗೆ LG G24 NSD1 ಇಂಟರ್ನಲ್ ಸಾಟ DVD ರೈಟರ್, ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ 1,125 ರೂಪೀಸ್ ಆಗುತ್ತೆ. ಸೊ ಈ ಎಲ್ಲ ಕಾಂಪೊನೆಂಟ್ಸ್ಗೂ ಪವರ್ ಸಪ್ಲೈ ಬೇಕಾಗಿರೋದ್ರಿಂದ ಸೊ ಪವರ್ ಸಪ್ಲೈ SMPS ಬಂದುಬಿಟ್ಟು ನಿಮಗೆ ಕೋರ್ಸರ್ VS550W ಪವರ್ ಸಪ್ಲೈ ಇರೋ ಈ ಪವರ್ SMPS ಬೆಲೆ ಬಂದುಬಿಟ್ಟು ನಿಮಗೆ 4,445 ರೂಪಾಯಿ ಆಗುತ್ತೆ. ನಿಮಗೆ ಎಲ್ಲ ಈ ಕಾಂಪೊನೆಂಟ್ಸ್ ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಕ್ಯಾಬಿನೆಟ್ ಬೇಕಾಗುತ್ತೆ. ಆ ಕ್ಯಾಬಿನೆಟ್ ಬಂದುಬಿಟ್ಟು ನಿಮಗೆ BBC ಗೇಮಿಂಗ್ ಕ್ಯಾಬಿನೆಟ್ ವಿತೌಟ್ SMPS ವಿತೌಟ್ SMPS. ಸೊ ನೀವು ಬೈ ಮಾಡ್ತಿದ್ದೀರ, ಸೊ ನೋ ಪ್ರಾಬ್ಲಮ್. ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ 8,749. ಸೊ ಲೆಫ್ಟ್ ಸೈಡ್ ಪ್ಯಾನಲ್ ನಿಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಗ್ಲಾಸ್ ವಿಂಡೋ ಇರೋದ್ರಿಂದ ನಿಮ್ಮ ಒಳಗಡೆ ಇರೋ ಕಾಂಪೋನೆಂಟ್ ಚೆನ್ನಾಗಿ ಕಾಣುತ್ತೆ. ಈ ಕ್ಯಾಬಿನೆಟಲ್ಲಿ ನಿಮಗೆ ಒಂದು ಫ್ರಂಟ್ ರೆಡ್ LED ಫ್ಯಾನ್ ಕೂಡ ಬರುತ್ತೆ. ಈ ಟೋಟಲ್ ಬಿಲ್ಡ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 61,552 ರೂಪೀಸ್ ಆಗುತ್ತೆ. ಇದು ನಿಮಗೆ ಬಜೆಟ್ ಜಾಸ್ತಿ ಆಯಿತು ಅಂದರೆ ಒಂದು ಆಪ್ಷನ್ ಇದೆ. ಸೊ ಅದು ಯಾವುದಪ್ಪ ಅಂದರೆ ನೀವು GTX 1060 3GB ಗ್ರಾಫಿಕ್ಸ್ ಕಾರ್ಡ್ ಬಂದು ನೀವು GTX 1050 Ti 4GB ವರ್ಕ್ ಆಫ್ ರೆಡಿಷನ್ ನೀವು ಗ್ರಾಫಿಕ್ಸ್ ಕಾರ್ಡ್ ಹಾಕೊಂಡ್ರೆ ಆ ಗ್ರಾಫಿಕ್ಸ್ ಕಾರ್ಡ್ ಬೆಲೆ ಬಂದುಬಿಟ್ಟು ನಿಮಗೆ 14,199 ರೂಪೀಸ್ ಆಗುತ್ತೆ. ಅದನ್ನ ಹಾಕೊಂಡ್ರೆ ನಿಮಗೆ ಟೋಟಲ್ ಬಜೆಟ್ ಬಂದ್ಬಿಟ್ಟು 54,751 ರೂಪಾಯಿ ಆಗುತ್ತೆ. ಸೊ ಅದರಲ್ಲಿ ನೀವು 6,801 ರೂಪಾಯಿ ಸೇವ್ ಮಾಡ್ದಂಗಾಗುತ್ತೆ. ಇದು ನಿಮ್ಮ ಯೂಸೇಜಿಗೆ ಬಿಟ್ಟಿದ್ದು. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಫುಲ್ HD ಗೇಮಿಂಗ್ಗೆ ಸಾಕು ಅಂದ್ರೆ ನೀವು 1050 Ti ಹಾಕೋಬೋದು. ಸೊ ಇಲ್ಲಾಂದ್ರೆ ನೀವು ಸ್ವಲ್ಪ 2K ರೆಸೊಲ್ಯೂಷನ್ ಸ್ವಲ್ಪ ಗ್ರಾಫಿಕ್ಸ್ ವರ್ಕ್ ಜಾಸ್ತಿ ಮಾಡ್ತೀನಿ ಅಂದ್ರೆ GTX 1060 3GB ಹಾಕೋಬೋದು. ಓಕೆ, ಎರಡನೇದು ಬಜೆಟ್ PC ಎಡಿಷನ್ 30,000 ರೂಪೀಸ್ ಅಲ್ಲಿ. ಸೊ ಈ PCಗೆ ನಿಮ್ ಪ್ರೊಸೆಸರ್ ಅಂತ ನೋಡೋಕೋದ್ರೆ KBLAC ಇಂಟೆಲ್ ಪೆಂಟಿನಿಯಂ G4560 ಡ್ಯೂಯಲ್ ಕೋರ್ ಪ್ರೊಸೆಸರ್ ವಿತ್ 3.5 GHz ಕ್ಲಾಕ್ ಸ್ಪೀಡ್ ಇರೋ ಈ ಪ್ರೊಸೆಸರ್. ಇದರ ಜೊತೆ ನಿಮಗೆ ಇಂಟೆಲ್ HD ಗ್ರಾಫಿಕ್ಸ್ 610
ಚೈನ್ ಕೂಡ ಬರುತ್ತೆ. ಈ ಪ್ರೊಸೆಸರ್ ಬೆಲೆ ಬಂದ್ಬಿಟ್ಟು ನಿಮಗೆ 6499 rupees ಆಗುತ್ತೆ ಇದಕ್ಕೆ. ಸೊ ಎಲ್ಲ ಸಿಪಿಯು ಕೂಲರ್ ಬೇಕಾಗಿರೋದ್ರಿಂದ ಈ ಸಿಪಿಯುಗೆ ಕೂಲರ್ ನೀವು ಎಕ್ಸ್ಟ್ರಾ ಬೈ ಮಾಡಬೇಕಾಗುತ್ತೆ. ಆ ಕೂಲರ್ ಬಂದ್ಬಿಟ್ಟು ಕೂಲರ್ ಮಾಸ್ಟರ್ ಹೈಪರ್ 103 ಎಸೆನ್ಷಿಯಲ್ ಸಿಪಿಯು ಏರ್ ಕೂಲರ್. ಸೊ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 2145 rupees ಆಗುತ್ತೆ. ಸೊ ಈ ಪ್ರೊಸೆಸರ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಒಂದು ಮದರ್ ಬೋರ್ಡ್ ಬೇಕಾಗುತ್ತೆ. ಸೊ ಆ ಮದರ್ ಬೋರ್ಡ್ ಬಂದ್ಬಿಟ್ಟು ನಿಮಗೆ ಗಿಗಾಬೈಟ್ JH110M S2 8X ಮದರ್ ಬೋರ್ಡ್. ಈ ಮದರ್ ಬೋರ್ಡಲ್ಲಿ ನಿಮಗೆ 2 ರ್ಯಾಮ್ ಸ್ಲಾಟ್ ಸಿಗುತ್ತೆ. ಸೊ 2 ರ್ಯಾಮ್ ಸ್ಲಾಟ್ಸು ನಿಮಗೆ 32 GB ತನಕ ರ್ಯಾಮ್ ಸಪೋರ್ಟ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ 2 USB 3.0 ಪೋರ್ಟ್ಸು, 2 SATA ಮೆಮೊರಿ ಸ್ಲಾಟ್ಸ್, ಬೇಸಿಕ್ ಆಗಿರೋ ಲ್ಯಾನ್ ಪೋರ್ಟ್ಸ್ ಆ್ಯಂಡ್ ಆಡಿಯೋ ಇಂಟರ್ಫೇಸ್ ಎಲ್ಲ ಇದೆ. ಸೊ ಈ ಮದರ್ ಬೋರ್ಡ್ ಬೆಲೆ ಬಂದ್ಬಿಟ್ಟು ನಿಮಗೆ 4574 rupees ಆಗುತ್ತೆ. ರ್ಯಾಮ್ ಅಂತ ನೋಡೋಕೆ ಹೋದ್ರೆ ಸೇಮ್ ಕೋರ್ಸರ್ ವೆಂಜಿನೆನ್ಸ್ 2400 MHz ಸ್ಪೀಡ್ ಇರೋ 8 GB ಮೆಮೊರಿ ಇರೋ ರ್ಯಾಮ್ ಬಂದ್ಬಿಟ್ಟು ನಿಮಗೆ 5972 rupees ಆಗುತ್ತೆ. ರ್ಯಾಮ್ ನ ನೀವು ಫ್ಯೂಚರ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಬಹುದು. ಸದ್ಯಕ್ಕೆ ಈ ಬಜೆಟ್ ನೋಡೋಕೋದ್ರೆ ನಿಮಗೆ 8 GB ಸಾಕು, ಲೇಟರ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ಸ್ಟೋರೇಜ್ ಅಂತ ನೋಡ್ಕೊಂಡ್ರೆ ಸೇಮ್ ಸೀಗೇಟ್ 1 TB ಬರೋ ಕೂಡ ಹಾರ್ಡ್ ಡ್ರೈವ್ ವಿತ್ 7200 RPM ಸ್ಪೀಡ್ ಇರೋ ಈ ಹಾರ್ಡ್ ಡಿಸ್ಕ್ ಬೆಲೆ 3499 rupees ಇದೆ. ಇದ್ರ ಜೊತೆಗೆ ನಿಮಗೆ LG DVD ರೈಟರ್ ಬಂದ್ಬಿಟ್ಟು 1125 rupees ಆಗುತ್ತೆ. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ತುಂಬಾ ಯೂಸ್ ಆಗುತ್ತೆ. ಈ ಎಲ್ಲ ಪಾರ್ಟ್ಸ್ ಗೂ ಪವರ್ ಸಪ್ಲೈ ಬೇಕಾಗುತ್ತೆ. ಸೊ ಆ ಪವರ್ ಸಪ್ಲೈ ಬಂದ್ಬಿಟ್ಟು ಕೋರ್ಸರ್ VS450W ಪವರ್ ಸಪ್ಲೈ, ಬೆಲೆ ಬಂದ್ಬಿಟ್ಟು ನಿಮಗೆ 3990 rupees ಆಗುತ್ತೆ. ಆ ಕ್ಯಾಬಿನೆಟ್ ಬಂದ್ಬಿಟ್ಟು ನಿಮಗೆ BBC ಹೆವಿ ಗೇಮಿಂಗ್ ಕ್ಯಾಬಿನೆಟ್ ವಿತ್ USB ಪೋರ್ಟ್ಸ್ ವಿತೌಟ್ ಪವರ್ ಸಪ್ಲೈ. ಸೊ ಹೆಂಗೆ ಪವರ್ ಸಪ್ಲೈ ಬೈ ಮಾಡಿದ್ರೆ ನೋ ಪ್ರಾಬ್ಲಮ್. ಇದ್ರ ಬೆಲೆ ಬಂದ್ಬಿಟ್ಟು 1759 rupees ಆಗುತ್ತೆ. ಟೋಟಲ್ ಬಿಲ್ಡ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 26673 rupees ಆಗುತ್ತೆ. ಓಕೆ, ಇದು ಈ ಎರಡು PC ಕಾನ್ಫಿಗರೇಷನ್ ನಾನು ಈ ವಿಡಿಯೋದಲ್ಲಿ ಹೇಳಿರೋದು. ಸೊ ಈ ಎರಡು PC ಬಿಲ್ಡ್ಗಳಿಗೆ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಏನೋ ನಾನು ಬಿಟ್ಟಿದ್ರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಫಾರ್ ವಾಚಿಂಗ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.